700 ವರ್ಷಗಳ ಧಾರ್ಮಿಕ ಇತಿಹಾಸವಿರುವ ಕೋಡಿಂಬಾಡಿ ಗ್ರಾಮದ ಮಠನಬೆಟ್ಟು ಶ್ರೀ ಮೈಶಮರ್ದಿನಿ ದೇವಸ್ಥಾನದಲ್ಲಿ ಡಿಸೆಂಬರ್ 21 ರಿಂದ 27 ರವರೆಗೆ ದೇವಾಲಯದ ಆಚಾರ್ಯರಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ರಾಜೇಶ್ ತಂತ್ರಿ ಮತ್ತು ಬ್ರಹ್ಮಶ್ರೀ ಕೆಮ್ಮಿಂಜೆ ಲಕ್ಷ್ಮೀಶ ತಂತ್ರಿ ನೇತೃತ್ವದಲ್ಲಿ ಅಷ್ಟಬಂದ ಬ್ರಹ್ಮಕಲಶೋತ್ಸವವು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನ್ನ ದಾಸೋಹದೊಂದಿಗೆ ನಡೆಯಲಿದೆ ಎಂದು ಉದ್ಯಮಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಕೆಎಸ್ ಅಶೋಕ್ ಕುಮಾರ್ ರೈ ತಿಳಿಸಿದರು. पुत्तूर प्रेस क्लब सुद्दिगोष्ठी नडेसी मतनाडि विवर ब्रह्मकलशोत्सव कार्यक्रम कोरोना लॉकडाउन कारण हिंदे एरडु बारी मुंदूडल्पट्टितु. हदनाल्कु वर्षगळ नंतर नडेसलु निश्चयिसलाद ब्रह्मकलशोत्सवव डिसेंबर 21 रिंद नडेयुत्तिदे. ಈ ದೇವಾಲಯವು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಶ್ರೀ ದೇವರ ಗರ್ಭಗುಡಿಯ ಚಾವಣಿಗೆ ತಾಮ್ರದ ಹೊದಿಕೆಯನ್ನು ಹೊದಿಸಲಾಗಿದೆ. ವಿವಿಧ ಕಾಮಗಾರಿಗಳನ್ನು ನಿರಂತರವಾಗಿ ನಿರ್ವಹಿಸಲಾಗಿದೆ. ಎಲ್ಲಾ ವ್ಯವಸ್ಥೆಗಳು ಸೇರಿದಂತೆ ಬ್ರಹ್ಮಕಲಶೋತ್ಸವಕ್ಕೆ ಒಟ್ಟು 1.30 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಕೋಡಿಂಬಾಡಿ ಮತ್ತು ಬೆಳ್ಳಿಪಾಡಿ ಗ್ರಾಮಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಮನೆಗಳವರು ಈ ಧಾರ್ಮಿಕ ಕಾರ್ಯಕ್ಕೆ ಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಎಂದು ಹೇಳಿದರು. ಬ್ರಹ್ಮಕಲಶೋತ್ಸವ ಪೂರ್ವಭಾವಿಯಾಗಿ ಡಿಸೆಂಬರ್ 20 21 22 23 ರಂದು ಹಸಿರುವಾಣಿ ಸಮರ್ಪಣೆ ನಡೆಯಲಿದ್ದು ಡಿಸೆಂಬರ್ 21 ರಂದು ಶ್ರೀ ಮಂಜುನಾಥೇಶ್ವರ ವಚನ ಪರಿಷತ್ತು ಸಹಾಯಕದೊಂದಿಗೆ ವಚನಾಮೃತ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಕಲಶೋತ್ಸವ ಕಾರ್ಯಾಲಯ ಪ್ರಾಚ್ಯವಸ್ತು ಪ್ರದರ್ಶನ ಸಾಕ್ಷ್ಯಚಿತ್ರ ಬಿಡುಗಡೆ ನಡೆಯಲಿದೆ. ಸಭಾವೇದಿಕೆಯನ್ನು ಹಿರಿಯರಾದ ಗಿರಿಜಾ ಸಂಜೀವ ರೈ ಉದ್ಘಾಟಿಸಲಿದ್ದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಹೇಳಿದರು. ಕೋಡಿಂಬಾಡಿ ಮಠದ ಬಿಟ್ಟು ಶ್ರೀ ಮೈಶಮರ್ದಿನಿ ದೇವರ ಬ್ರಹ್ಮಕಲಶವು ಇದೇ ಬರುವ ಡಿಸೆಂಬರ್ 21 12 2021 ರಿಂದ 27 12 21 ರವರೆಗೆ ನಡೆಯಲಿದೆ. ಈಗಾಗಲೇ ದೇವಾಲಯದ ಜೀರ್ಣೋದ್ಧಾರದ ಕೆಲಸಗಳು ಸುಮಾರು 2 ಕೋಟಿ ರೂಪಾಯಿಗಳಲ್ಲಿ ಪೂರ್ಣಗೊಂಡಿದೆ. ಅದರಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಸುಮಾರು 14 ವರ್ಷದಿಂದ ಹಿಂದೆ ಮಾಡಿದಂತ ಜೀರ್ಣೋದ್ಧಾರದ ಕೆಲಸ ಈಗ ಯಾವೆಲ್ಲ ಕೆಲಸಗಳು ಬೇಕಾಗುತ್ತದೆ, ಬಟ್ರಿಗೆ ವಸತಿ ಗೃಹದ ಕೆಲಸ, ಬೇರೆ ಪೇಂಟ್ ಮಾಡುವಂತ, ಎಲೆಕ್ಟ್ರಿಕಲ್ ಮಾಡುವಂತ, ದೇವಸ್ಥಾನಕ್ಕೆ ಬೇಕಾಗುವಂತ ಎಲ್ಲ ಕೆಲಸಗಳನ್ನು ಜೀರ್ಣೋದ್ಧಾರದ ಕೆಲಸವನ್ನು ಈಗ ಎಲ್ಲ ನಾವು ಮುಗಿಸಿದ್ದೇವೆ. 21 ತಾರೀಕಿನ 10:30ಕ್ಕೆ ವೇದಿಕೆಯು ಉದ್ಘಾಟನೆ ಆಗಲಿದೆ. ಆನಂತರ ನಿರಂತರ ಕಾರ್ಯಕ್ರಮ ಬೆಳಿಗ್ಗೆ 10:30ಕ್ಕೆ ಆರಂಭವಾಗಿದ್ರೆ ರಾತ್ರಿ 10:30 ಗಂಟೆವರೆಗೆ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು, ಅದಕ್ಕೆ ಧಾರ್ಮಿಕ ಬ್ರಹ್ಮಕಲಶಕ್ಕೆ ಪೂರಕವಾಗಿರುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನು ವೇದಿಕೆಯ 10:30ಕ್ಕೆ ರಾತ್ರಿ 10:30 ಗಂಟೆವರೆಗೆ ವೇದಿಕೆ ನಿರಂತರವಾಗಿ ನಡೆಯುತ್ತಿದೆ. ಸಭಾ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಆನಂತರ ಗಣ್ಯಾಧಿಗಣ್ಯರು, ರಾಜಕೀಯ ಮುಖಂಡರು, ಸುತ್ತಮುತ್ತಲಿನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಗಳು, ಬೇರೆ ಬೇರೆ ಈ 3-4 ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಾಗೆ ಹೊರ ರಾಜ್ಯಗಳಿಂದ ಕೂಡ ಬೇರೆ ಬೇರೆ ಗಣ್ಯಾಧಿಗಣ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಭಜನಾಮೃತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಭಜನಾಮೃತ ಕಾರ್ಯಕ್ರಮದಲ್ಲಿ ಸುಮಾರು 7500 ಭಜನಾರ್ಥಿಗಳು 21 ತಾರೀಕಿನಂದು 21 ತಾರೀಕಿನ ಬೆಳಿಗ್ಗೆ 10 ಗಂಟೆಗೆ ಸಭಾ ಕಾರ್ಯಕ್ರಮ ಉದ್ಘಾಟನೆಯಾಗುವ ವೇದಿಕೆ ಉದ್ಘಾಟನೆಯಾಗುವ ಮೊದಲು ಸುಮಾರು 7500 ಭಜನಾರ್ಥಿಗಳು, ಅದು ಬೆಳ್ತಂಗಡಿ, ಕಡಬ, ವಿಟ್ಲ, ಮಂಗಳೂರು, ಸುಳ್ಯ, ಈ ಬಂಟ್ವಾಳ, ಈ 3 ಭಾಗದಿಂದ ಎಲ್ಲಾ ಭಜನಾ ತಂಡಗಳನ್ನು ಧರ್ಮಸ್ಥಳ ಭಜನಾ ಪರಿಷತ್ತಿನ ಮೂಲಕ ಜೋಡಣೆ ಮಾಡುವ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಸೀತಾರಾಮ್ ಶೆಟ್ಟಿ, ಹೆಗ್ಡೆ ಹಿತ್ಲು, ಕೇಶವ್ ಭಂಡಾರಿ, ನಿರಂಜನ್ ರೈ ಮಠಂದ ಬೆಟ್ಟು, ಗಂಗಾಧರ್ ಶೆಟ್ಟಿ, ಜಯಪ್ರಕಾಶ್ ಬದಿನಾರು ಉಪಸ್ಥಿತರಿದ್ದರು. Volkswagen Mangalore, Airport Road, Yeyadi, Mangalore. Volkswagen.